चंदू पाटील हागू मंडल अध्यक्षरगे चंदू हागू विजय पाटील हागू ಎಲ್ಲಾ ಕೊಟ್ಟು ಮಾಡಾಕ ಮಾಡಕ್ಕೆ ಬಿಡಂತಿ ರೇವುನಾಯಕ್ ಬೆಳಂಗಿ ಅಣ್ಣವರೇ ಬಾಬುರಾವ್ ಚವಾಣ್ ಸಾಹೇಬ್ರೇ ಇನ್ನೊಬ್ಬ ಸಹೋದರರು ಮಾಜಿ ಶಾಸಕರಾದಂತ ನಮ್ಮ ನಗರ ಜಿಲ್ಲೆಯ ಅಧ್ಯಕ್ಷರಾದಂತ ದೊಡ್ಡಪ್ಪಗೌಡ ನರಗೋಳ ಅಣ್ಣವರೇ ರಾಜ್ಕುಮಾರ್ ಪಾಟೀಲ್ ಅಣ್ಣವರೇ ಎಂಐ ಪಾಟೀಲ್ ಕಾಕೋರೆ ಸುಭಾಷ್ ಗುತ್ತೇದಾರ್ ಕಾಕೋರೆ ವೇದಿಕೆ ಮೇಲೆ ಕುಳಿತಂತ ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಇವತ್ತು ಕಲಬುರಗಿ ನಗರದಲ್ಲಿ ಶರಣ ಬಸವೇಶ್ವರರ ಜಾತ್ರೆ ನಂತರ ಇವತ್ತು ಒಂದು ಜಾತ್ರೆ ಸಮಾರಂಭ ಇವತ್ತಿನ ದಿವಸ ನಡೀತಾ ಇದೆ ಅಂತನ್ನುವ ಮಾತನ್ನ ಹೇಳಬೇಕಾಗುತ್ತೆ ನಿಜಕ್ಕೂ ಕಲಬುರಗಿಯಿಂದ ತಾವೆಲ್ಲರೂ ಕೂಡ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರ ಮುಖಾಂತರ ತಾವು ಏನೋ ಇಡೀ ರಾಜ್ಯಕ್ಕೆ ನವ ಕರ್ನಾಟಕದ ನಿರ್ಮಾಣಕ್ಕಾಗಿ ನಾವು ಯಡವೀರಪ್ಪ ಸಾಹೇಬರ ಜೊತೆಯಲ್ಲಿ ಇದ್ದೇವೆ ಅಂತನ್ನುವ ಮಾತನ್ನ ಹೇಳುವಂತ ಕೆಲಸ ಇವತ್ತಿನ ದಿವಸ ನಮ್ಮ ಕಲಬುರಗಿಯಲ್ಲಿ ತಾವೆಲ್ಲರೂ ಸೇರಿ ಮಾಡಿದಿರಿ ಅಂತನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಮಾನ್ಯ ಯಡವೀರಪ್ಪ ಸಾಹೇಬರು ಕಲಬುರಗಿ ಮೇಲೆ ಬಹಳಷ್ಟು ಪ್ರೀತಿ ಕಳಕಳಿಯನ್ನು ಇಟ್ಕೊಂಡಂತವರು ನಾನು ಯಾವತ್ತೂ ಕೂಡ ಭಾಷಣದಲ್ಲಿ ಹೇಳ್ತಾ ಬಂದಿದ್ದೇನೆ ಶಿವಮೊಗ್ಗದ ನಂತರ ಯಾವುದಾದ್ರೂ ಜಿಲ್ಲೆ ಅವರ ಹೃದಯಕ್ಕೆ ಸಮೀಪವಾದಂಥ ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ಕಲಬುರಗಿ ಅಂತನ್ನುವ ಮಾತನ್ನ ನಾನು ಹೇಳಿದ್ದೇನೆ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಅನ್ನು ಪ್ರಾರಂಭ ಮಾಡಿದ್ರೆ ನಮ್ಮ ಕಲಬುರಗಿಗೂ ಬಂದು ಏರ್ಪೋರ್ಟದ ಉದ್ಘಾಟನೆ ಅಡಿಗಲ ಸಮಾರಂಭವನ್ನು ಯಡವೀರಪ್ಪ ಸಾಹೇಬರು ಮಾಡಿದರು ಅವರು ಮುಖ್ಯಮಂತ್ರಿಗಳಿದ್ದ ಸಂದರ್ಭದಲ್ಲಿ ಸುಮಾರು 40ಕ್ಕಿಂತ ಹೆಚ್ಚಿನ ಬಾರಿ ಭೇಟಿ ಕಲಬುರಗಿ ನಗರಕ್ಕೆ ಕೊಟ್ಟಿದ್ದಾರೆ ಇಲ್ಲಿನವರೇ ಮುಖ್ಯಮಂತ್ರಿ ಆದರೂ ಕೂಡ ಅಷ್ಟು ಬಾರಿ ಬಂದಿಲ್ಲ ಆದರೆ ಯಡವೀರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ 40ಕ್ಕಿಂತ ಹೆಚ್ಚು ಬಾರಿ ನಮ್ಮ ಕಲಬುರಗಿ ನಗರಕ್ಕೆ ಭೇಟಿ ಕೊಟ್ಟಿದ್ದಾರೆ ಬಂದಾಗೊಮ್ಮೆ ಖಾಲಿ ಕೈಯಿಂದ ಬಂದಿಲ್ಲ ಸರ್ಕಾರದ ಖಜಾನೆಯನ್ನೇ ಈ ಭಾಗದ ಅಭಿವೃದ್ಧಿಗಾಗಿ ತೆರೆದಿಟ್ಟಿದ್ರು ಬಂದಾಗೊಮ್ಮೆ ಹೊಸ ಯೋಜನೆಗಳನ್ನು ಈ ಭಾಗದ ಅಭಿವೃದ್ಧಿಗಾಗಿ ಅನೇಕ ಕೆಲಸಗಳನ್ನು ಇವತ್ತಿನ ದಿವಸ ತಗೊಂಡಿದ್ದಾರೆ ವಿಶೇಷವಾಗಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮಾಡೋದ್ರ ಮುಖಾಂತರ 3 ಬಾರಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮಾನ್ಯ ಯಡವೀರಪ್ಪ ಸಾಹೇಬರು ನಮ್ಮ ನಗರದಲ್ಲಿ ಕಲಬುರಗಿನಲ್ಲಿ ಮಾಡಿದ್ದಾರೆ ಇವತ್ತು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಯಡವೀರಪ್ಪ ಸಾಹೇಬರು ಅಧಿಕಾರದಾಗಿದ್ದಾಗ ಇಷ್ಟೊಂದೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಇವತ್ತು ನಮ್ಮ ಬಾರಿ ಇದೆ ನಾವು ಕೂಡ ಯಡವೀರಪ್ಪ ಸಾಹೇಬರಿಗೆ ವಾಪಸ್ ಕೊಡುವಂಥ ಒಂದು ಜವಾಬ್ದಾರಿ ನಮ್ಮದಾಗಿದೆ ತಾವೆಲ್ಲರೂ ಕೈ ಎತ್ತೋದ್ರ ಮುಖಾಂತರ ಹೇಳಬೇಕು ಇಲ್ಲಿ ಕಲಬುರಗಿನಲ್ಲಿ ದಕ್ಷಿಣ ಮತ್ತು ಕಲಬುರಗಿ ಉತ್ತರ ಮತಕ್ಷೇತ್ರವನ್ನು ತಾವು ಬಿಜೆಪಿಯ ಪಕ್ಷದ ಪರವಾಗಿ ಮತವನ್ನು ಹಾಕಿಸೋದ್ರ ಮುಖಾಂತರ ಅವರಿಗೆ ನಾವು ಗೆದ್ದಿಸ್ತೇವೆ ಅಂತನ್ನುವ ಮಾತನ್ನು ತಾವೆಲ್ಲರೂ ಎರಡು ಕೈ ಎತ್ತಿ ಯಡವೀರಪ್ಪ ಸಾಹೇಬರಿಗೆ ಹೇಳಬೇಕು ಮಾನ್ಯ ಯಡವೀರಪ್ಪ ಸಾಹೇಬರು ಯಾವತ್ತೂ ಹೇಳ್ತಾ ಇರ್ತಾರೆ ನಾನು ನನ್ನ ರಕ್ತದಲ್ಲಿ ಬರೆದು ಕೊಡ್ತೇನೆ ನಾನು ಈ ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸ್ತೇನೆ ಅನ್ನುವ ಮಾತನ್ನು ಮಾನ್ಯ ಯಡವೀರಪ್ಪ ಸಾಹೇಬರು ಯಾವತ್ತೂ ಹೇಳ್ತಾರೆ ಇವತ್ತು ನಾವೆಲ್ಲರೂ ಕೂಡ ನಾವು ಕೂಡ ಯಡವೀರಪ್ಪ ಸಾಹೇಬರಿಗೆ ಹೇಳಬೇಕಾಗತ್ತೆ ನಾವು ಶ್ರಮವನ್ನು ಹಾಕಿ ಇಡೀ ಜಿಲ್ಲೆಯಲ್ಲಿ ಹೆಚ್ಚಿನ ಸೀಟುಗಳನ್ನು ನಾವು ಗೆಲ್ಲಿಸೋದ್ರ ಮುಖಾಂತರ ತಮಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾವು ಮಾಡೇ ತೀರ್ತೇವೆ ಅಂತನ್ನುವ ಮಾತನ್ನು ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ಹೇಳಬೇಕಾಗತ್ತೆ ಮಾನ್ಯ ಯಡವೀರಪ್ಪ ಸಾಹೇಬರು ಈ ರೈತನ ಮೇಲೆ ಆಣೆ ತಿಂದು ಇಡೀ ರಾಷ್ಟ್ರದಲ್ಲಿ ಯಾವುದೇ ಮುಖ್ಯಮಂತ್ರಿ ರೈತನ ಮೇಲೆ ಆಣೆ ತಿಂದು ಕೃಷಿ ಬಜೆಟನ್ನು ಮಂಡಿಸಿರುವಂಥ ಮುಖ್ಯಮಂತ್ರಿ ಇಡೀ ರಾಷ್ಟ್ರದಲ್ಲಿ ಯಾರಾದರೂ ಇದ್ದರೆ ಅದು BS ಯಡವೀರಪ್ಪ ಸಾಹೇಬರು ಇಂಥ ಅನೇಕ ಉದಾಹರಣೆ ಕೊಡ್ತಾ ಹೋದರೆ ಇಡೀ ದಿವಸ ಸಾಲೋದಿಲ್ಲ ಸಾಹೇಬರಿಗೆ ಸಮಯ ಬಹಳ ಆಗಿದೆ ಅವ್ರು ಹೋಗಬೇಕಾಗಿದೆ ಇವತ್ತು ಕೇಂದ್ರದಲ್ಲಿಯೂ ಕೂಡ ಕೇಂದ್ರ ಮಾನ್ಯ ಮೋದಿಜಿ ಅವರ ನೇತೃತ್ವದಲ್ಲಿ ನಡೆಯುವಂಥ ಸರ್ಕಾರ
ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಇವತ್ತಿನ ದಿವಸ ಈ ರಾಜ್ಯದಲ್ಲಿ ನಮ್ಮ ಭಾಗಕ್ಕೆ ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ ಮಾನ್ಯ ಸಚಿವರಾದಂತ ಅನಂತ ಕುಮಾರ್ ಸಾಹೇಬರು ನಾವು ದಿಲ್ಲಿಗೆ ಹೋದಾಗ ಯಡಿಯೂರಪ್ಪ ಸಾಹೇಬರು ಮತ್ತು ಅನಂತ ಕುಮಾರ್ ಸಾಹೇಬರಿಗೆ ಭೇಟಿಯಾದೆವು ನಮ್ಮ ಕಲಬುರಗಿಯನ್ನ ಸ್ಮಾರ್ಟ್ ಸಿಟಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಮಾಡಬೇಕು ಅಂತ ಹೇಳಿ ಅವಾಗ ಸಾಹೇಬರು ಹೇಳಿದರು ರಾಜ್ಯದಿಂದ ನಿಮ್ಮ ಹೆಸರು ಬಂದರೆ ನಾನು ಖಂಡಿತವಾಗಿ ನಾನು ಮಾಡಿಸ್ಕೊಡ್ತೇನೆ ಅಂತ ಅನ್ನುವ ಮಾತನ್ನು ಕೊಟ್ಟಿದ್ದಾರೆ ಇವತ್ತು ನಿಮ್ಮೆಲ್ಲರ ಪರವಾಗಿ ನಾನು ಬಿಡ್ತಾ ನಾನು ಕೇಳ್ಕೊತಾ ಇದ್ದೇನೆ ಸಾಹೇಬರಿಗೆ ಮುಂದೆ ನಮ್ಮದೇ ಸರ್ಕಾರ ಇರ್ತದೆ ಬಿ ಎಸ್ ಯಡಿಯೂರಪ್ಪ ಸಾಹೇಬರಿಂದ ನಾವು ಕಲಬುರಗಿಯನ್ನ ನಾವು ತಮಗೆ ರಾಷ್ಟ್ರ ನಮ್ಮ ಕೇಂದ್ರಕ್ಕೆ ಕಳಿಸ್ಕೊಡ್ತೇವೆ ತಾವು ನಮ್ಮ ಕಲಬುರಗಿ ನಗರವನ್ನು ಸ್ಮಾರ್ಟ್ ಸಿಟಿಯಾಗಿ ಮಾಡಿಕೊಡ್ಬೇಕು ಅಂತ ಅನ್ನುವ ವಿನಂತಿಯನ್ನು ಮಾಡ್ತೇನೆ ಕೇಂದ್ರ ಸರ್ಕಾರದ ಯೋಜನೆ ಅಮೃತ್ ಯೋಜನೆ ಅಡಿಯಲ್ಲಿ 150 ಕೋಟಿ ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ನಗರಕ್ಕೆ ಕೊಟ್ಟಿದ್ದಾರೆ ನಿತಿನ್ ಗಡ್ಕರಿ ಸಾಹೇಬರು ಮಾನ್ಯ ಅನಂತ ಕುಮಾರ್ ಸಾಹೇಬರು ಮತ್ತು ಯಡಿಯೂರಪ್ಪ ಸಾಹೇಬರು ಹೇಳಿದ ಮೇಲೆ ನಮ್ಮ ಔಟರ್ ರಿಂಗ್ ರೋಡ್ಗೆ 600 ಕೋಟಿ ರೂಪಾಯಿ ತನ್ನ ಕೊಟ್ಟಿದ್ದಾರೆ ಉಜ್ವಲ ಯೋಜನೆಯಲ್ಲಿ 10,000 ಕ್ಕಿಂತಲೂ ಹೆಚ್ಚಿನ ಗ್ಯಾಸ್ ಕನೆಕ್ಷನ್ ಅನ್ನು ಇವತ್ತಿನ ದಿವಸ ನಮ್ಮ ನಗರದಲ್ಲಿ ಆಗಿದ್ದಾವೆ ಇಂಥ ಅನೇಕ ಕೆಲಸಗಳನ್ನು ಇವತ್ತಿನ ದಿವಸ ಆಗಿದ್ದಾವೆ ರಾಜ್ಯ ಮತ್ತು ಕೇಂದ್ರ ನಮ್ಮ ಪಕ್ಷದ ಸರ್ಕಾರ ಇದ್ದರೆ ಇನ್ನೂ ಹೆಚ್ಚಿನ ರೀತಿಯಿಂದ ನಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬಂಧುಗಳೇ ದಯಮಾಡಿ ತಾವೆಲ್ಲರೂ ಕೂಡ ಯಡಿಯೂರಪ್ಪ ಸಾಹೇಬರ ಕಳಕಳಿಯನ್ನು ಅವರ ಶ್ರಮವನ್ನು ತಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಈ ಒಂದು ಹಿರಿಯ ವಯಸ್ಸಿನಲ್ಲಿ ಸುಮಾರು 70 ದಿವಸ ಸಾಹೇಬರು ಇಡೀ ರಾಜ್ಯಾದ್ಯಂತ 724 ಸೀಟ್ಗಳಿಗೆ ಓಡಾಡ್ತಾ ಇದ್ದಾರೆ ಈ ಪರಿವರ್ತನಾ ರ್ಯಾಲಿಯನ್ನು ತಗೊಂಡು ಇಷ್ಟೊಂದು ಶಕ್ತಿಯಿಂದ ಮಾಡಬೇಕಂತಂದ್ರೆ ನಾನು ಹೇಳಿದೆಲ್ಲ ಇತ್ತೀಚಿನ ದಿನಗಳಲ್ಲಿ ಬಾಹುಬಲಿ ಪಿಕ್ಚರ್ ಅನ್ನು ರಿಲೀಸ್ ಆಗಿದೆ ಫಸ್ಟ್ ಪಾರ್ಟ್ನಲ್ಲಿ ಏನು ತೋರಿಸಿದ್ದಾರೆ ಬಾಹುಬಲಿ ಅವರನ್ನು ರಾಜ್ಯನ ಅವರಿಗೆ ಸಂಚಿನಿಂದ ಈ ರಾಜ್ಯದಿಂದ ತಳಗಿಳಿಸ್ತಾರೆ ಆದರೆ ಎರಡನೇ ಪಾರ್ಟ್ನಲ್ಲಿ ತೋರಿಸ್ತಾರೆ ಬಾಹುಬಲಿಯಲ್ಲಿ ಮತ್ತೊಮ್ಮೆ ಬಾಹುಬಲಿ ಹುಟ್ಟು ಬಂದು ಮತ್ತೆ ರಾಜ್ಯಭಾರವನ್ನು ರಾಜ್ಯ ಅಧಿಕಾರವನ್ನು ಪಡೀತಾನೆ ಆ ರೀತಿ ನಮ್ಮ ಯಡಿಯೂರಪ್ಪ ಸಾಹೇಬರು ನಮ್ಮ ಕರ್ನಾಟಕದ ಬಾಹುಬಲಿಯಾಗಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿ ತೀರ್ತಾರೆ ಅಂತನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈಗಿರುವಂಥ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರು ಈಗಿರುವಂಥ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳು ಸಾಹೇಬರು ಅನಂತ ಕುಮಾರ್ ಸಾಹೇಬರು ನಿನ್ನೆ ಸೇಡಂನಲ್ಲಿ ಹೇಳಿದ್ರು ಅವರು ಭಸ್ಮಾಸುರಿದಾರ ಅಂತ ಹೇಳಿ ಅವರು ಅಲಿಬಾಬಾ 40 ಚೋರ್ ಸರ್ಕಾರ ಇವತ್ತಿನ ದಿವಸ ಈ ಸಿದ್ದರಾಮಯ್ಯ ಅವರ ಸರ್ಕಾರ ಅಲಿಬಾಬಾ 40 ಚೋರ್ ಅವರ ಕತೆ ಕೇಳಿದಿರಲ್ಲ ತಾವೆಲ್ಲರೂ ಕೂಡ ನಾವು ಸಣ್ಣವಿದ್ದಾಗ ನಾವು ಅಲಿಬಾಬಾ 40 ಚೋರ್ ಅಂತ ಹೇಳಿ ಕತೆ ಕೇಳಿದೆವು ಆದರೆ ಮುಂದೆ ದೊಡ್ಡವರಾಗಿ ಈಗ ಅದನ್ನು ನಾವು ಅನುಭವಿಸ್ತಾ ಇದ್ದೇವೆ ಈಗಿರುವಂಥ ಸಿದ್ದರಾಮಯ್ಯ ಅವರು ಸುಮಾರು ಈ ರಾಜ್ಯದಲ್ಲಿ 2,000 ಹೆಚ್ಚಿನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಅವರ ಮಂತ್ರಿಮಂಡಲ ಒಬ್ಬ ಮಂತ್ರಿ ಯಾರು ಟೀಪು ಸುಲ್ತಾನನ ಜಯಂತಿಯನ್ನು ಆಚರಣೆಯನ್ನು ಮಾಡಬಾರ್ದು ಅಂತ ಹೇಳಿ ಕೋರ್ಟ್ ಹೇಳಿದ್ರು ಕೂಡ ಇವತ್ತು ಅನೇಕ ಜನ ನಮ್ಮ ಮುಸ್ಲಿಂ ಬಾಂಧವರನ್ನು ಕೂಡ ಬಂದಿದ್ದಾರೆ ಅವರ ಧರ್ಮದಲ್ಲೂ ಕೂಡ ಯಾವುದೇ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಅನ್ನೋದು ಎಲ್ಲಿ ಇಲ್ಲ ಆದರೂ ಕೂಡ ಮುಖ್ಯಮಂತ್ರಿಗಳು ಟೀಪು ಜಯಂತಿಯನ್ನು ನಾವು ಆಚರಣೆಯನ್ನು ಮಾಡೇ ತೀರ್ತೇವೆ ಅಂತ ಹೇಳಿದ್ರು ಆ ಟೀಪು ಜಯಂತಿಯನ್ನು ಆಚರಣೆ ಮಾಡುವಾಗ ಒಬ್ಬ ಸಚಿವ ಸ್ಟೇಜ್ ಮೇಲೆ ಕುಂತು ಅಶ್ಲೀಲ ಚಿತ್ರಗಳನ್ನು ವೀಕ್ಷಣೆಯನ್ನು ಮಾಡ್ತಾರೆ ಮೊಬೈಲ್ನಲ್ಲಿ ಒಬ್ಬ ಸಚಿವ ಈ ರಾಜ್ಯದ ಶಿಕ್ಷಣ ಮಂತ್ರಿಗಳಾಗಿ ಅವರು ಅಶ್ಲೀಲ ಚಿತ್ರಗಳನ್ನು ಟೀಪು ಜಯಂತಿಯಲ್ಲಿ ನೋಡ್ತಾ ಇರುವಾಗ ಒಬ್ಬ ಮಂತ್ರಿ ಅಂತರೂ ಅವ್ರಿಗಿಂತ ಮುಂದೆ ಹೋಗಿ ಒಂದು ಹೆಜ್ಜೆ ಆ ಅಶ್ಲೀಲತೆಯನ್ನೇ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾನೆ ತಮ್ಗೆ ಗೊತ್ತಿದೆ ಯಾರಂತ ಹೇಳಿ ಈಗಿರುವಂಥ ನಮ್ಮ ಪವರ್ ಮಿನಿಸ್ಟರ್ ರಾಜ್ಯದಲ್ಲಿ ತಮ್ಮೆಲ್ಲರಿಗೆ ಗೊತ್ತಿದೆ ಐಟಿ ದಾಳಿ ಆದಮೇಲೆ ನಮ್ಮೆಲ್ಲರಿಗೆ ಗೊತ್ತಾಗಿದೆ ಅವ್ರ ಬಳಿ ಮನಿ ಪವರ್ ಎಷ್ಟಿದೆ ಅಂತ ಅನ್ನೋದನ್ನು ಇಂಥ ಅನೇಕ ಹಗರಣಗಳನ್ನು ಇವತ್ತಿನ ದಿವಸ ಮಾಡಿದೆ ಈ ಸರ್ಕಾರ ಯಾರು ರಕ್ಷಣೆಯನ್ನು ಕೊಡಬೇಕು ಗೃಹ ಇಲಾಖೆಯನ್ನು ನಡೆಸುವಂಥ ಒಂದು ಜವಾಬ್ದಾರಿಯಾದಂಥ ಮಂತ್ರಿ ಕೆ ಜೆ ಜಾರ್ಜ್ ಇವತ್ತು ಅವನು ಯಾರ ಗಣಪತಿಯನ್ನು ಆ ಡಿವೈಎಸ್ಪಿಯ ಹತ್ಯೆಗೆ ಇವತ್ತಿನ ದಿವಸ ಅವರ ಹೆಸರಿನಲ್ಲೂ ಕೂಡ ಎಫ್ಐಆರ್ ಆಗಿದೆ ಇಂಥ ಅನೇಕ ಭ್ರಷ್ಟಾಚಾರದಿಂದ ಕೂಡಿರುವಂಥ ಸರ್ಕಾರ ಇದಾಗಿದೆ ಈಗ ನಮ್ಮ ಸಾಹೇಬರು ಅನಂತ ಕುಮಾರ್ ಸಾಹೇಬರು ಯಡಿಯೂರಪ್ಪ ಸಾಹೇಬರು ಮಾತನಾಡೋರು ಇದ್ದಾರೆ ನಾನು ಜಾಸ್ತಿ ಮಾತನಾಡಿದೆ ಇವತ್ತು ಈ ಮಟ್ಟಕ್ಕೆ ನನಗೆ ಬೆಳೆಸಬೇಕು ಅಂತಂದರೆ ನನಗೆ ಅನಂತ ಕುಮಾರ್ ಸಾಹೇಬರು ಯಡಿಯೂರಪ್ಪ ಸಾಹೇಬರು ಮತ್ತು ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೇನೆ ನಿಮ್ಮೆಲ್ಲರ
ರೀತಿ ವಿಶ್ವಾಸ ನಿಮ್ಮೆಲ್ಲರ ಉಪಕಾರವನ್ನು ನಾವು ಯಾವತ್ತೂ ಕೂಡ ದೇವರ ಕುಟುಂಬದ ಜನರು ನಾವು ಯಾವತ್ತೂ ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ ನಮ್ಮ ತಂದೆಯವರಿಗೆ ತಾವು ಶಾಸಕರಾಗಿ ಮಾಡಿದರೆ ನಮ್ಮೆಲ್ಲರ ಶ್ರದ್ಧೆಯ ನಾಯಕರಾದಂಥ ಚಂದ್ರಶೇಖರ್ ಪಾಟೀಲ್ ದೇವರು ಅವರನ್ನ ಎರಡು ಬಾರಿ ಶಾಸಕರಾಗಿ ಮಾಡಿದರೆ ನಮ್ಮ ತಾಯಿಯವರನ್ನ ಶಾಸಕರಾಗಿ ಮಾಡಿದರೆ ಮತ್ತೆ ಮುಂದೆ ನನಗೂ ಕೂಡ ತಾವು ಶಾಸಕರಾಗಿ ಮಾಡಿದರೆ ನಿಮ್ಮ ಸೇವಕನಾಗಿ ನಾನು ಯಾವತ್ತೂ ಕೂಡ ಇರ್ತೇನೆ ಅಂತನ್ನುವ ಮಾತನ್ನು ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪಕ್ಷದ ಎಲ್ಲರನ್ನ ವಂದಿಸಿ ನನ್ನ ನಾಲ್ಕು ಅಂತ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಧನ್ಯವಾದಗಳು ಅಪ್ಪುಗೌಡರಿಗೆ ಈಗ ದಕ್ಷಿಣ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಇದೀಗ ತಾನೇ ಮಾತಾಡಿದ ದತ್ತಾತ್ರೇಯ ಪಾಟೀಲ್ ದೇವರವರು ಕಳೆದ ನಾಲ್ಕೂವರೆ ವರ್ಷಗಳ ಸಾಧನೆ ಕುರಿತು ಪುಸ್ತಕ ಬಿಡುಗಡೆ ನಿಮ್ಮ ಅಪ್ಪು ಅಂತೇಳಿ ಅದನ್ನು ರಾಜ್ಯಾಧ್ಯಕ್ಷದ ಯಡಿಯೂರಪ್ಪ ಸಾಹೇಬರು ಮತ್ತು ಕೇಂದ್ರ ಸಚಿವರಾದ ಅನಂತ್ ಕುಮಾರ್ ಅವರು ಮತ್ತು ಎಲ್ಲ ಅಗ್ರಗಣ್ಯ ಮುಖಂಡರು ಮಾಡಬೇಕಾಗಿ ವಿನಂತಿ ಕಲಬುರಗಿ ಮಹಾನಗರ ಜಿಲ್ಲೆ ಕಡೆಯಿಂದ